ಗೆಳೆಯರಿ, ಮೇಡ್ಲೇರಿ ಬೀರಪ್ಪಜ್ಜನ ಜಾತ್ರೆ ಆತು ಮೊನ್ನೆ, ಈಗೆಲ್ಲ ಮುಗೀತಂತ ಅದ್ರ ಬಗ್ಗೆ ಪವಾಡ ಹೇಳಕತ್ತಾರ ಇಲ್ಲಿ ಅವ್ರ. ಅದನ್ನ ನೋಡಿ ಕೇಳ್ಬೇಕು ನಾವಟ, ನೀವು ಕೇಳ್ರಿ ವಿಡಿಯೋ ನೋಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಏನೇನು ಮಾಡ್ತೀರಿ ಮಾಡಿರಿ. ಬೀರಪ್ಪಜ್ಜನ ಪವಾಡ ಹೇಳ್ತಾರಂತವ್ರ, ನಾವಟ ಕೇಳೋನ್ರಿ, ನೀವಟ್ ಕೇಳ್ಕೊರಿ. ಕೇಳಪ್ಪ, ವರ್ಷ ಬೀರಪ್ಪಜ್ಜನ ಮೇಡ್ಲರಿ ಬೀರಪ್ಪಜ್ಜನ ಜಾತ್ರೆ ನಿಲ್ಸ್ಬಿಟ್ಟು ದೂರ ಮನೆ ಊರಾಗ ಒಂದ್ ಐದ್ ಮಂದಿ ಸೇರ್ಕೊಂಡ್ ಬೀರಪ್ಪಜ್ಜ ಸಣ್ಣ ಹುಡುಗನ ಮೈಯಾಗ ಒಂದ್ ಏನ್ ಹೇಳಿದಂತ, ಐದ್ ಜನ ಕೆಟ್ಟ ಹುಳುಗಳದ ಊರಾಗ ವರ್ಷ ತುಂಬದ್ರಾಗ ಅವ್ನ್ ಹೊಡಿತೇನೆ, ನೀವೇನ್ ತಲೆ ಕೆಡಿಸಿಬಿಡ್ರಿ, ನಿಮ್ಗೆ ಹೆಂಗ್ ತಿಳಿತಿ ಹಂಗ್ ಮಾಡ್ರಿಲಿ ಅಂತ ಹೇಳೋದಂತ. ವರ್ಷ ತುಂಬದಾಗ ಐದು ಮಿಕ್ಕಿಗಳು ಉಳಿದು ಬಿದ್ವು ಅಂತ ನೋಡು, ಹೆಂಗ ದೇವ್ರ ಪವಾಡ. ಐದ್ ಮಿಕ್ಕಿ ಅಂದ್ರೆ ಯಾವ ಜನಗಳಲ್ಲ? ಜನಗಳನ್ನ ಐದ್ ಜನ ಯಾವ ಈ ಮೇಡ್ಲೇರಿ ಬೀರಪ್ಪ? ಮೇಡ್ಲೇರಿ ಬೀರಪ್ಪ ಭಾರಿ ಪವಾಡ ಅಪ್ಪ, ಎಲ್ಲಾ ದೇವ್ರಗಳು ಲೇಟ್ ಆಗಿ ತಗಂತವ್. ಅವನ್ ಹಂಗಲ್ಲ, ಕಡನ ಮಾಡದಲ್ಲ, ಅವತ್ತಿಂದ ಹೊಡೆಯದ ಫೋಟೋದಾಗ ಬಿಡಂಗಲ್ಲ ಅವನ, ಫೋಟೋ ಹೊಡೆದ್ರ ಕಾಣದ್ಲ ಒಟ್ಟ ಕಾಣಲ್ಲ. ಹೌದಾ? ಎಲ್ಲಿ ಹೊಂಟ್ಲೆ ಮತ್ತ ಹಂಗ ಹೋಗಪ್ಪ, ಕುರಿ ಹೊಂಟು ಹಾಕಲೊಂದು ಸಿಗೋಲ್ಲ ಕುರಿಗೆ, ಏನ್ ಮಾಡೋದು ಅಣ್ಣ? ಮತ್ ಮುಂದೆ ಏನಾರ ಹೇಳ ಒಟ್ಟ. ಏನ್ ಹೇಳ್ತಿಪ್ಪ ಒಟ್ಟ, ವಿಡಿಯೋ ಇಷ್ಟಾದ್ರ ಬೀರಪ್ಪಜ್ಜಂದು ಭಕ್ತಿ ಇದ್ರ ಒಟ್ಟು ಲೈಕ್ ಮಾಡ್ಲಿ, ಒಟ್ಟು ಶೇರ್ ಮಾಡ್ಲಿ, ಒಟ್ಟು ಎಲ್ಲರಿಗೂ ಒಟ್ಟು ಸಬ್ಸ್ಕ್ರೈಬ್ ಪಬ್ಕೇಸ್ ಮಾಡ್ಲಿ ಅಂತ ಗೋರಿ. ಹಂಗಲ್ಲ ಪೂರ್ತಿ ಇನ್ನೊಟ್ಟರ್ ಹೇಳ್ಬೇಕಲ್ಲ, ಬರೀ ಒಂದು ಈಟ್ ಹೇಳಿ ಹೊಂಟ್ರೆ ಹಂಗ. ನೀ ಏನ್ ಹೇಳಪ್ಪ, ಇಲ್ಲಂತ ಅಲ್ಲಿ ಕುರು ಒಂದು ಹೊಂಟು ಹೋಗಿಲ್ಲ, ಕಾಮಿಡಿ ಅಲ್ಲದ ಭಕ್ತಿ ಹಿಡಿಯೋದ ಹಂಗ ಮಾಡಿ ಏನಾರು ಹೇಳ್ಬೇಕಪ್ಪ. ನೀನ ಸುಳ್ಳು ಸುಳ್ಳು ಹೇಳೋದಲ್ಲ, ಕರೆ ಕರೆ ಹೇಳ್ಬೇಕು. ಕರೆ ಕರೆ ನೋಪ ಹೇಳುತ್ತೆ ಬೀರಪ್ಪಜ್ಜ ಭಾಳ ಸಿಕ್ಕವ. ಮತ್ತೊಂದು ಏನಾರು ನೆನಪಿದ್ರೆ ಹೇಳಿ, ನಿಮ್ಮ ಅಜ್ಜನ ಕಾಲಕ್ಕೆ ಅದು ಅವಾಗ ಇಲ್ಲೇ ಒಬ್ಬನ ಹಾಲು ತರಕತ್ತಿದ್ದಂತ, ಇಟೇಟ್ ಕುಡುಕಿ ಇದ್ದ ಬರಕತ್ತಂತ, ಕುಡಿಕೆ ಕಾಲಿಟ್ಕೆ ಬರಕತ್ತಿದ್ದಂತ, ಭಾಳ ಭಕ್ತಿಯಿಂದ ಬರಕತ್ತಿದ್ದಂತ ಅವನು. ಅವನು ಸ್ವಾರಿ ಇಂತಿಂತವು ಹಾಲಿಂಗಡಿಗೆ ಹೋಗೋದು ನೋಡಿ, ಅವನಿಗೆ ನಾಚಿಗೆ ಬಂದು ನಾಚಿಗೆ ಬಂದು ಏನ್ ಮಾಡ್ಬಿಟ್ಟಂತ, ಅಯ್ಯೋ ಶಿವನಿ ಅವ್ರ ಇಂತಿಂತವದವ ನಂದು ಯಾಕೆ ಇಟ್ಟ ಐತಿ, ಒಂದು ಕಾರ್ಯಕಟ್ಟೆಗೆ ಹೋಗಿಟ್ಬಿಟ್ಟಂತ, ಇಟ್ಟು ಹಂಗ ಹೋದಂತ, ಹೃದಯನ ಒಳಗೆ ಹಾಕಷ್ಟಂತ ದೇವ್ರು ಬಂದ್ಬಿಡ್ತಂತ. ಏನಾನ ಭಕ್ತ ಒಬ್ಬನ ಹಾಲ ತಂದಲ್ಲ ಅಂತ, ಅದ ಹಾಲು ಬೇಕು ನನಗೆ ಅಂತ ಕಾರಿ ಗಿಡ ಕರ್ಕೊಂಬಂತ ಅಲ್ಲಿಗೆ ಹೋದ್ರಂತ. ಅಲ್ಲಿಂದ ಹಂಗ ಭಕ್ತಿ ಮುಖ್ಯ, ಬಹಳ ಅಲ್ಲ ಮುಖ್ಯ, ದೊಡ್ಡ ದೊಡ್ಡ ಪಡ ಅಲ್ಲ ಮುಖ್ಯ, ಭಕ್ತಿಯಿಂದ ಒಂದನಿ ದೇವ್ರಿಗೆ ಅರ್ಪಣೆ ಆಗದ ಅಷ್ಟ ಭಕ್ತಿ ಮೇನು. ಅದ ಮತ್ತೆ ನೀವು ದೇವರಪ್ಪ ಅವ್ರ ಹೊತ್ತಿದ್ದೀರಿ ಕೊಳಗ, ಮತ್ತೆ ಏನು ಕಾಣಿತಲ್ಲ ನಿಮ್ಮದು ಕವಡಿ ಅಪ್ಪ, ಕವಡಿ ಅಂದ್ರೆ ದೇವ್ರದ ಅದ ಮೈಲಾರಿಂಗಪ್ಪನ ವರಪ್ಪಜ್ಜಗೇನಪ್ಪ. ಹಾಂ ನೋಡು ವರಪ್ಪಜ್ಜಗಿದಿ, ಮತ್ತು ನೀನು ಒಳ್ಳೆ ಎಲ್ಲ ಎಲ್ಲ ಕಲ್ತಿ ಬಿಡಂತ. ಹಂಗ ಸರ್ ಸ್ವಲ್ಪ ಕಲ್ತ ಬಿಡಪ್ಪ. ಹಾಂ ಈಗ ದೇವ್ರ ಬಿಟ್ಟ ಮೆಡ್ಲಾರಿ ಬಿರಪ್ಪ ನಮ್ಮನ್ನ ಬೇನಾಚನ ಈಗ. ಹಾಂ ಹಾಂ ಒಂದು ಐದು ನೀನು ನಡೀಪ್ಪ. ಹಾಂ ನಡ್ಕೋಬೇಕು, ಮತ್ತೆ ನೀ ಎಲ್ಲಾರ ಅದೇನಂತಾರಲ್ಲ ಅದ ಐತಿಂದಾಗ ಉದವ ಅಂದ್ರೆ ಹಂಗ ಮತ್ತೆ ಹಂಗಾಗೈತಿ ಈಗ, ಅದಾಗಿ ಮೇಲೆ ಎಣ್ಣೆ ಹೊಡೆಯೋದು ಕಲ್ತು. ಹಾಂ ಉದವನಕತ್ರ ಎಣ್ಣೆ ಹೊಡೆದ್ ದೇವ್ರು ಬಿಡಂಗಲ್ಲ ಅವು. ಹಾಂ ಬಿಡ ಹತ್ತವು, ಎಲ್ಲಿ ಹೋದ್ರೆ ಬಿಡಂಗಲ್ಲ. ಹ್ಞೂ ಈಗ ಮನುಷ್ಯರ ಕೈಯಾಗ ಈ ಊರು ಬಿಟ್ಟು ಹೋದ್ರೆ ರೈತರ ಕೈ ತಪ್ಸ್ಕೋಬೋದು. ಮತ್ತೆ ಈ ಕುಡುಕರು ಹಿಂಗದಾರು ಅಲ್ಲಪ್ಪ, ಒಂದು ಸ್ವಲ್ಪ ಹೇಳ್ಯಾರ ಹೋಗ್ಬೇಕಾ ಬೇಡ, ತಡಿ ಬರ್ತನ್ ತಡಿ, ಇಲ್ಲೇ ಒಂದು ಸ್ವಲ್ಪ ಚಮ್ ತಗೊಂಡು ಹೋಗೋಣ ಅಂತಾರು, ಊರಾಗ ಒಂದು ಬಾಟ್ಲಿ ಹಾಕಿ ಬಂದು ಮತ್ತೆ ತಂಡದ ಕಡೆಗೆ ಓಡ್ತಾರ. ಹಾಂ ಅದಕ್ಕೆ ತಡಿ ಬಂದೆ ಅಂದೆ. ಹಾಂ ಹಂಗೆ ಓಡೋಗ್ಬಿಡ್ರಿ ತಂಡದ, ಬಜ್ಜಿ ನೋಡ್ತಾರ ಅಲ್ಲ ಊರಾಗ. ಅದಕ್ಕೆ ಮತ್ತೆ ಅವ್ನು ಭಾಳ ದೊಡ್ಡ ಪವಾಡ, ಈಗ ಜಾತ್ರೆ ನಡೆದಿಲ್ಲ, ಜಾತ್ರೆ ಮುಗೀತು ಹೋಪ. ಮೊನ್ನೆ ಭಾಳ ಹೊಂಟಿತ್ತಲ್ಲ ಗಾಡಿಗಳು, ಅದಕ್ಕೆ ನಿನ್ನೆ ಒಂದು ಗಾಡಿ ಬಂತ ಸೈಡ್ ಮಾಡಿದ್ವಿ, ನಿನ್ನೆ ಮುಗೀತು ಮುಗೀತಾನೆ ನಿನ್ನೆ ಸದರಿ ಏರಿದ. ಹಾಂ ಒಳಗುಡಿಗೆ ಹೋದ. ಹಾಂ 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 ಅದು ದೊಡ್ಡ ಪವಾಡ ಇದೆ, ಆರು ಸತ್ತು ಏಳು ಸತ್ತು ಜಾತ್ರೆ ಪಾತಂತ. ಹಾಂ ನಿನ್ನೆ ಒಳ ಮೈ ತೊಳ್ಕಂದು ಇದು ಕುರತಿ ಬಸವಣ್ಣ ಇದನ್ನು ಮಾಡಿ ಸೀದಾ ಗುಡಿ ಸೇರಿದ ಒಳಗುಡಿಯಾಗ ಹೋಗಿ. ಹ್ಞೂ ಹ್ಞೂ ಬರೀಪ್ಪ ಹೋಗ.